ಐಪಿಒ ಅಂದ್ರೆ ಏನು, ಐಪಿಒನ ಅಪ್ಲೈ ಮಾಡೋದು ಹೇಗೆ, ಕೇವಲ 5 ನಿಮಿಷದಲ್ಲಿ ಒಂದೇ ಬಟನ್ ಕ್ಲಿಕ್ ಮಾಡೋ ಮುಖಾಂತರ ನೀವು ಐಪಿಒನ ಅಪ್ಲೈ ಮಾಡಬಹುದು. ಸೊ ಅದನ್ನ ಯಾವ ರೀತಿ ಮಾಡೋದು ಅನ್ನೋದನ್ನ ಈಗ ತಿಳ್ಕೊಳ ಬನ್ನಿ. ಸೊ ನೀವು ಐಪಿಒನ ಅಪ್ಲೈ ಮಾಡೋದಕ್ಕೂ ಮುಂಚೆ ನಿಮಗೆ ಮೊದಲೇದಾಗಿ ನೀವು ಒಂದು ಯಾವ ಕಂಪನಿ ನಿಮಗೆ ಐಪಿಒ ಬಂದಿದೆ ಆ ಕಂಪನಿ ಬಗ್ಗೆ ನೀವು ಮೊದಲು ಅನಲೈಸ್ ಮಾಡಬೇಕಾಗತ್ತೆ. ಸೊ ಅನಲೈಸ್ ಮಾಡಿದ ನಂತರ ನಿಮಗೆ ಇದು ಸರಿ ಹೊಂದುತ್ತೆ ಅನ್ನೋದಾದ್ರೆ ನಿಮಗೆ ಮುಂದೆ ಫ್ಯೂಚರ್ ಅಲ್ಲಿ ಇದು ಈ ಕಂಪನಿ ಏನು ಗ್ರೋ ಆಗಬಹುದು ಅನ್ನೋ ಒಂದು ನಿಮ್ಮ ಥಾಟಿಗೆ ಬಂದಾಗ ಮಾತ್ರ ನೀವು ಐಪಿಒ ಅಪ್ಲೈ ಮಾಡಬೇಕಾಗತ್ತೆ. ಸೊ ನಾನೀಗ ಒಂದು ಕಂಪನಿಯನ್ನ ಅನಲೈಸ್ ಮಾಡಿಟ್ಕೊಂಡು ನಾನು ಆ ಕಂಪನಿಯನ್ನ ಐಪಿಒನ ಅಪ್ಲೈ ಮಾಡೋಕೆ ಹೊರಟಿದ್ದೀನಿ. ಸೊ ಆ ಕಂಪನಿ ಯಾವುದು ಮತ್ತೆ ಆ ಕಂಪನಿ ಐಪಿಒನ ಯಾವ ರೀತಿ ಅಪ್ಲೈ ಮಾಡೋದು ಅನ್ನೋದನ್ನ ಈಗ ಸಂಪೂರ್ಣವಾಗಿ ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಅದನ್ನ ನೋಡೋದಕ್ಕೂ ಮುಂಚೆ ನಂದೊಂದು ಸ್ಮಾಲ್ ರಿಕ್ವೆಸ್ಟ್, ನೀವಿನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿದ್ರೆ ನಿಮಗೆ ಈ ಐಪಿಒನ ಯಾವ ರೀತಿ ಅಪ್ಲೈ ಮಾಡೋದು ಅನ್ನೋದನ್ನು ಕೂಡ ನಿಮಗೆ ಪೂರ್ತಿಯಾಗಿ ಅರ್ಥ ಆಗುತ್ತೆ. ಸೊ ಮೊದಲೇದಾಗಿ ನಾನೀಗ ಒಂದು ಏಂಜಲ್ ಒನ್ ಡಿಮ್ಯಾಟ್ ಅಕೌಂಟ್ ಅನ್ನ ಯೂಸ್ ಮಾಡ್ತಾ ಇದ್ದೀನಿ. ಸೊ ಏಂಜಲ್ ಒನ್ ಡಿಮ್ಯಾಟ್ ಅಕೌಂಟ್ ಅಲ್ಲಿ ಯಾವ ರೀತಿ ಐಪಿಒ ನ ಅಪ್ಲೈ ಮಾಡೋದು ಅನ್ನೋದನ್ನ ಈಗ ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ನೀವು ನಿಮ್ಮ ಏನು ಡಿಮ್ಯಾಟ್ ಅಕೌಂಟ್ ಯಾವುದೇ ಮೊಬೈಲ್ ಆ್ಯಪ್ ಮುಖಾಂತರ ಕೂಡ ನೀವು ಮಾಡ್ಬೋದು. ಫಾರ್ ಎಕ್ಸಾಂಪಲ್ ಜೀರೋದಾಗಿರ್ಬೋದು ಅಥವಾ ಗ್ರೋ ಆಗಿರ್ಬೋದು, ಎನಿ ಒನ್ ನೀವು ಯಾವ್ದಾದ್ರೂ ಯೂಸ್ ಮಾಡಿ. ಬಟ್ ನಾನೀಗ ಏನು ಎಲ್ಲದರಲ್ಲೂ ಸೇಮ್ ಇರುತ್ತೆ 95%, ಇನ್ನು 5% ಮೇ ಬಿ ಸ್ವಲ್ಪ ವೇರಿಯೇಷನ್ಸ್ ಇರುತ್ತೆ. ಸೊ ನಾನೀಗ ಏಂಜಲ್ ಒನ್ ಅಲ್ಲಿ ಯಾವ ರೀತಿ ಐಪಿಒನ ಅಪ್ಲೈ ಮಾಡೋದು ಅನ್ನೋದನ್ನ ಈಗ ನೋಡೋಣ. ಕೇವಲ 5 ನಿಮಿಷದಲ್ಲೇ ಮಾಡ್ಬೋದು ನೀವು ಐಪಿಒನ. ಸೊ ಯಾವ ರೀತಿ ಅಪ್ಲೈ ಮಾಡೋದು ಅನ್ನೋದು ಈ ವಿಡಿಯೋದ ಮೇನ್ ಪಾಯಿಂಟ್, ಅದನ್ನ ನಾನೀಗ ತಿಳಿಸ್ಕೊಡ್ತಾ ಇದ್ದೀನಿ. ಅದೇ ಇದೇ ಕಂಪನಿಗೆ ನೀವು ಐಪಿಒ ಅಪ್ಲೈ ಮಾಡಿ ಅನ್ನೋದು ನನ್ನ ಸಜೆಷನ್ ಅಲ್ಲ, ಜಸ್ಟ್ ಐಪಿಒನ ಯಾವ ರೀತಿ ಅಪ್ಲೈ ಮಾಡೋದು ಅನ್ನೋದು ಮಾತ್ರ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಿರುವ ಮಾಹಿತಿ. ಸೊ ನೋಡೋಣ ಬನ್ನಿ. ಸೊ ಈಗ ನಾನು ಐಪಿಒನ ಅಪ್ಲೈ ಮಾಡಬೇಕು ಅಂದ್ರೆ ಮೊದಲಿಗೆ ನಾನು ಏಂಜಲ್ ಒನ್ ಆ್ಯಪ್ ಅನ್ನ ಓಪನ್ ಮಾಡ್ತಾ ಇದ್ದೀನಿ. ಸೊ ನಿಮಗೆ ಏನಾದ್ರೂ ನೀವು ಕೂಡ ಏಂಜಲ್ ಒನ್ ಆ್ಯಪ್ ಅನ್ನ ನೀವು ಅಂದ್ರೆ ಡಿಮ್ಯಾಟ್ ಏಂಜಲ್ ಒನ್ ಅಲ್ಲಿ ನೀವೇನೋ ಡಿಮ್ಯಾಟ್ ಅಕೌಂಟ್ ಅನ್ನ ಓಪನ್ ಮಾಡಬೇಕು ಅಂತಂದ್ರೆ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲೂ ಕೊಟ್ಟಿರ್ತೀನಿ ಅದ್ ಲಿಂಕ್ ಅನ್ನ. ಸೊ ಆ ಲಿಂಕ್ ಮುಖಾಂತರ ನೀವು ಹೋಗಿ ನೀವು ಏಂಜಲ್ ಒನ್ ಏನೋ ಆಪ್ ಅಲ್ಲಿ ಇರ್ತಕ್ಕಂಥ ಡಿಮ್ಯಾಟ್ ಅಕೌಂಟ್ ಅನ್ನ ಓಪನ್ ಮಾಡ್ಕೊಳ್ಬಹುದು. ಈಗ ನೋಡೋಣ ಬನ್ನಿ ಯಾವ ರೀತಿ ನಾವು ಏಂಜಲ್ ಒನ್ ಅಲ್ಲಿ ಡಿಮ್ಯಾಟ್ ಅಕೌಂಟ್ ಮುಖಾಂತರ ಯಾವ ರೀತಿ ಐಪಿಒ ಅಪ್ಲೈ ಮಾಡೋದು ಅನ್ನೋದನ್ನ ನೋಡೋಣ. ಮೊದಲಿಗೆ ನಾವು ಏಂಜಲ್ ಒನ್ ಆ್ಯಪ್ ಅನ್ನು ಓಪನ್ ಮಾಡಿದ ನಂತರ ನೋಡ್ಬೋದು ಇಲ್ಲಿ ಐಪಿಒ ಹೋಮ್ ಪೇಜ್ ಅಲ್ಲಿ ನಿಮ್ಗೆ ಐಪಿಒ ಅನ್ನೋ ಒಂದು ಆಪ್ಷನ್ಸ್ ಬರುತ್ತೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿದ ನಂತರ ನೋಡ್ಬೋದು ನಿನಗೆ ಓಪನ್ ಅಂಡ್ ಅಪ್ಕಮಿಂಗ್ ಐಪಿಒಸ್ ಅಂತ ಬರ್ತಾ ಇದೆ. ಇಲ್ಲಿ ನೋಡ್ಬೋದು ಓಪನ್ ಐಪಿಒ ಕೂಡ ಇದೆ, ಅದಾದ ನಂತರ ಇಲ್ಲಿ ಅಪ್ಕಮಿಂಗ್ ಐಪಿಒ ಕೂಡ ಇದೆ. ಸೊ ಇದು ಆಲ್ರೆಡಿ ಈಗ ಪ್ರೆಸೆಂಟ್ ಓಪನಿಂಗ್ ಅಲ್ಲಿ ಇರ್ತಕ್ಕಂಥ ಐಪಿಒ ಲಿಸ್ಟ್ ಕೂಡ ಇಲ್ಲಿ ನಿಮಗೆ ಶೋ ಆಗುತ್ತೆ. ಅದಾದ ನಂತರ ನೋಡ್ಬೋದು ಕೆಳಗಡೆ ಇನ್ನು ಅಪ್ಕಮಿಂಗ್ ಐಪಿಒ ಅಲ್ಲಿ ಬರ್ತಕ್ಕಂಥ ಲಿಸ್ಟ್ ಕೂಡ ಇದೆ. ಹಾಗೆ ಇಲ್ಲಿ ನೋಡ್ಬೋದು ನಾನು ಬಜಾಜ್ ಹೌಸಿಂಗ್ ಫೈನಾನ್ಸ್ ಲಿಮಿಟೆಡ್ ಅನ್ನೋ ಒಂದು ಐಪಿಒಗೆ ಅಪ್ಲೈ ಮಾಡೋಕೆ ಹೊರಟಿದ್ದೀನಿ. ಸೊ ಅದು ಓಪನ್ ಇರ್ತಕ್ಕಂಥದ್ದು 9 ಸೆಪ್ಟೆಂಬರ್ 2024 ಇಂದ. ಬಟ್ ನಾನೀಗ ಫ್ರೀ ಅಪ್ಲೈ ಅನ್ನೋದ್ರ ಮುಖಾಂತರ ಮಾಡ್ಬೋದು, ಅಂದ್ರೆ ಇನ್ನು 2 ದಿನ ಬಾಕಿ ಇದೆ. ಸೊ ನಾವು ಈಗಲೇನೆ ಫ್ರೀ ಅಪ್ಲೈ ಅನ್ನ ಮಾಡ್ಕೊಳ್ಬಹುದು. ಸೊ ಅದನ್ನ ಯಾವ ರೀತಿ ಮಾಡೋದು ಅಂತ ನೋಡೋದಾದ್ರೆ ನೋಡ್ಬೋದು ಇಲ್ಲಿ ಬಜಾಜ್ ಹೌಸಿಂಗ್ ಫೈನಾನ್ಸ್ ಅಂತ ಇದೆಯಲ್ಲ, ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಸೊ ನಿಮಗೆ ಅದರ ಡೀಟೇಲ್ಸ್ ಎಲ್ಲದನ್ನು ಕೂಡ ನಿಮಗೆ ಇಲ್ಲಿ ಶೋ ಆಗುತ್ತೆ. ಸೊ ನೋಡ್ತಾ ಇರ್ಬೋದು ಇಲ್ಲಿ ಈ ಬಜಾಜ್ ಹೌಸಿಂಗ್ ಫೈನಾನ್ಸ್ ಲಿಮಿಟೆಡ್ ಅನ್ನೋ ಒಂದು ಕಂಪನಿಯ ಡೀಟೇಲ್ಸ್ ಕೂಡ ಇಲ್ಲಿ ನಮಗೆ ಶೋ ಆಗ್ತದೆ. ಇಲ್ಲಿ ಇನ್ವೆಸ್ಟರ್ ಟೈಪ್ ಕೂಡ ಇದೆ, ಮೇಲೆ ರಿಟೇಲರ್ ಆಗಿರ್ಬೋದು, HNI ಆಗಿರ್ಬೋದು, ಎಂಪ್ಲಾಯ ಅಥವಾ ಶೇರ್ ಹೋಲ್ಡರ್ ಅನ್ನೋ ಒಂದು 4 ಆಪ್ಷನ್ಸ್ ಕೂಡ ಕೊಟ್ಟಿದ್ದಾರೆ. ಸೊ ನಾವೆಲ್ಲ ಇಲ್ಲಿ ಅಪ್ಲೈ ಮಾಡ್ತಾ ಇದೀವ ಪಬ್ಲಿಕ್ ಬರ್ತಕ್ಕಂಥ ಎಲ್ಲ ರಿಟೇಲರ್ ಅಲ್ಲೇ ಬರುತ್ತೆ. ಸೊ ನೀವು ರಿಟೇಲರ್ ಅನ್ನೋದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಒಂದ್ ವೇಳೆ ಶೇರ್ ಹೋಲ್ಡರ್ನ ಸೆಲೆಕ್ಟ್ ಮಾಡ್ಕೊಂಡ್ರೆ ಅವರಿಗೆ ಸ್ಪೆಷಲ್ ಇದು ಇರುತ್ತೆ. ಸೊ ಅವರು ಶೇರ್ ಹೋಲ್ಡರ್ ಮುಖಾಂತರ ಅಪ್ಲೈ ಮಾಡಿದ್ರೆ ಆದಷ್ಟು ಬೇಗ ಅಲರ್ಟ್ ಆಗುತ್ತೆ. ಸೊ ನಾವು ರಿಟೇಲರ್ ಆಗಿರೋದ್ರಿಂದ ರಿಟೇಲರ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ನೋಡ್ಬೋದು ಬಿಟ್ ಪ್ರೈಸ್ ಎಷ್ಟಿದೆ ಅಂತಾನು ಕೂಡ ಶೋ ಆಗ್ತಾ ಇದೆ. 66 ರೂಪಾಯಿಂದ 70 ರೂಪಾಯಿ ತನಕನು ಈ ಬಿಡ್ ಪ್ರೈಸ್ ಶೋ ಆಗ್ತಾ ಇದೆ. ಅಂದ್ರೆ ಇದು ಮೇನ್ ಇಂಪಾರ್ಟೆಂಟ್ ನೀವು ನೋಡ್ಕೊಳ್ಬೇಕಾಗಿರೋದು, ನೀವೇನಾದ್ರೂ ನೀವು 66 ರೂಪಾಯಿಯನ್ನ ಕೊಟ್ಟು ನೀವೇನಾದ್ರೂ ಬಿಡ್ ಮಾಡಿದ್ರೆ ನಿಮ್ಗೆ ಯಾವುದೇ ರೀತಿ ಅಲೌಟ್ ಆಗೋದಿಲ್ಲ. ನೀವು ಏನು ಲಾಸ್ಟ್ ಕೊನೆ ಅಮೌಂಟ್ ಏನು ಕೊಟ್ಟಿರ್ತಾರೋ 66 ರಿಂದ 70 ತನಕ ಕೊಟ್ಟಿದ್ದಾರೆ. ಸೊ ನೀವು 70 ಸಬ್ಮಿಟ್ ಮಾಡಿದ್ರೆ ಮಾತ್ರ ನಿಮಗೆ ಐಪಿಒ ಅಲೌಟ್ ಆಗೋ ಚಾನ್ಸಸ್ ಬಹಳ ಇರುತ್ತೆ. ಸೊ ಹಾಗಾಗಿ ನೀವು ಮೊದಲಿಗೆ ಇಲ್ಲಿ ನೋಡ್ಬೋಕಾಗತ್ತೆ ಬಿಡ್ ಪ್ರೈಸ್ ಎಷ್ಟಿದೆ ಅನ್ನೋದನ್ನ ನೀವು ನೋಡ್ಕೊಳ್ಬೇಕಾಗತ್ತೆ. ಸೊ ಅದಾದ ನಂತರ ಲಾಟ್ ಸೈಜ್ ಎಷ್ಟಿದೆ ಅಂತ ಶೋ ಆಗ್ತದೆ, 214 ಶೇರ್ಗಳು ಇರುತ್ತೆ. ಸೊ ಅದರ ಇವ್ರು ಇಶ್ಯೂ ಮಾಡ್ತಿರೋಕ್ಕಂತ ಸೈಜ್ ಎಷ್ಟಪ್ಪ ಅಂದ್ರೆ 6,560 ಕೋಟಿ ಅಷ್ಟು ಏನೋ ಐಪಿಒ ಮುಖಾಂತರ ಕಲೆಕ್ಟ್ ಮಾಡ್ಬೇಕಂತ ಬಂದಿದ್ದಾರೆ. ಸೊ ಈಗ ನೋಡೋದಾದ್ರೆ ನೋಡ್ಬೋದು ಕೆಳಗಡೆ ಮಿನಿಮಮ್ ಇನ್ವೆಸ್ಟ್ಮೆಂಟ್ ಎಷ್ಟು ಅಂತ ತೋರಿಸ್ತಾ ಇದ್ದಾರೆ. ಮಿನಿಮಮ್ 14,124 ರೂಪಾಯಿ ಒಂದು ಲಾಟಿಗೆ ಆಗುತ್ತೆ. ಆ ಮ್ಯಾಕ್ಸಿಮಮ್ 1,94,700 ತನಕ ನೀವು ಏನೋ ಬಿಡ್ ಮಾಡ್ಬೋದು, 13 ಲಾಟ್ ತನಕನೂ ಬಿಡ್ ಮಾಡ್ಬೋದು. ಅದಾದ ನಂತರ ನೋಡ್ಬೇಕಾಗತ್ತೆ ಇಂಪಾರ್ಟೆಂಟ್ ಡೇಟ್ಸ್ ಅಂತ ಇದೆ. ಸೊ ಇಲ್ಲಿ ನೋಡ್ಬೋದು ಆಫರ್ ಸ್ಟಾರ್ಟ್ ಆಗ್ತಾ ಇರತಕ್ಕಂಥದ್ದು 19 ಸೆಪ್ಟೆಂಬರ್ ಇಂದ. ಅದಾದ ನಂತರ ಆಫರ್ ಎಂಡ್ ಆಗೋದು, ಅಂದ್ರೆ ಈ ಐಪಿಒ ಎಂಡ್ ಆಗೋ ಡೇಟ್ 11 ಸೆಪ್ಟೆಂಬರ್ ಇಂದ.
ಹಾಗೆ ಅಲಾಟ್ಮೆಂಟ್ ಆಗೋ ಡೇಟ್ ಬಂದ್ಬಿಟ್ಟು 12 ಸೆಪ್ಟೆಂಬರ್ ತನಕ ಇಂದ. ಅದಾದ ನಂತರ ಈ ಮಾರ್ಕೆಟ್ ಲಿಸ್ಟ್ ಆಗೋದು 16 ಸೆಪ್ಟೆಂಬರ್ ಇಂದ. ಸೊ ಅದಾದ ನಂತರ ಕೆಳಗಡೆ ನೋಡಿದ್ರೆ ನಿಮ್ಗೆ ಅಬೌಟ್ ಆದ ಕಂಪನಿ ಅಂತ ಇದೆ. ಸೊ ಕಂಪನಿ ಡೀಟೇಲ್ಸ್ ಏನಿದೆ ಅನ್ನೋದು ಕೂಡ ಇಲ್ಲಿ ಮೆನ್ಷನ್ ಮಾಡಿರ್ತಾರೆ. ಸೊ ನೀವು ಅದನ್ನ ನೋಡ್ಕೊಳ್ಬಹುದು. ಅದಾದ ನಂತರ ಅಬ್ಜೆಕ್ಟಿವ್ ಮೆನ್ಷನ್ ಮಾಡಿರ್ತಾರೆ. ಅದಾದ ನಂತರ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಕೂಡ ಇಲ್ಲಿ ಕೆಳಗಡೆ ಕೊಟ್ಟಿರ್ತಾರೆ, ಅಂದ್ರೆ ಪ್ರಮೋಟರ್ ಎಷ್ಟಿದ್ದಾರೆ, ಪಬ್ಲಿಕ್ ಎಷ್ಟಿದ್ದಾರೆ ಅನ್ನೋದು ಕೂಡ ಇಲ್ಲಿ ಕೊಟ್ಟಿರ್ತಾರೆ. ಅದಾದ ನಂತರ ಈಗ ಬರ್ತಕ್ಕಂಥ ಕಂಪನಿಯ ಸ್ಟ್ರೆಂತ್ ಏನು, ಹಾಗೆ ರಿಸ್ಕ್ ಏನು ಅನ್ನೋದು ಕೂಡ ಇಲ್ಲಿ ಕೆಳಗಡೆ ಇರುತ್ತೆ. ನಿಮಗೆ ಬೇಕಾದ್ರೆ ಅದನ್ನ ಡೀಟೇಲ್ ಆಗಿ ನೋಡಿ ತಿಳ್ಕೊಳ್ಬಹುದು. ಅದಾದ ನಂತರ ಕಂಪನಿ ರಿಪೋರ್ಟ್ ಕೂಡ ಕೆಳಗಡೆ ನೀವು ಡೌನ್ಲೋಡ್ ಅನ್ನ ಮಾಡ್ಕೊಳ್ಬಹುದು. ಇಲ್ಲಿ ನೋಡ್ಬೋದು ಕಂಪನಿ ರಿಪೋರ್ಟ್ ಅಂತ ಇದೆ. ಪ್ರತಿಯೊಂದು ಸುಮಾರು ಅವರೆಲ್ಲ ಒಂದು 400-500 ಗಟ್ಟಲೆ ಪೇಜ್ಗಳು ಕೂಡ ಇರುತ್ತೆ. ಅದನ್ನ ನಿಮಗೆ ಬೇಕಾದ್ರೆ ಅದನ್ನ ಡೌನ್ಲೋಡ್ ಮಾಡಿ ಅನಲೈಸ್ ಕೂಡ ಮಾಡ್ಕೊಳ್ಬಹುದು. ಸೊ ನಾವೀಗ ಐ ಪಿ ಒ ಅಪ್ಲೈ ಮಾಡೋದು ಹೇಗೆ ಅನ್ನೋದನ್ನ ನೋಡೋದಾದ್ರೆ ನೋಡ್ಬೋದು ಇಲ್ಲಿ ಕೆಳಗಡೆ ಪ್ರೀ ಅಪ್ಲೈ ಫಾರ್ ಐ ಪಿ ಒ ಅಂತ ಇದೆ. ಸೊ ಯಾಕಂದ್ರೆ ನಾವು ಮುಂಚೆನೆ ಇನ್ನೂ 2 ದಿನ ಮುಂಚೆನೆ ಅಪ್ಲೈ ಮಾಡೋದ್ರಿಂದ ಪ್ರೀ ಅಪ್ಲೈ ಫಾರ್ ಐ ಪಿ ಒ ಅಂತ ಬರ್ತಾ ಇದೆ. ಒಂದ್ ವೇಳೆ ನಾವೇನಾದ್ರೂ 9th ಡೇಟ್ಗೆ ನಾವು ಅಪ್ಲೈ ಮಾಡೋದಾದ್ರೆ ಇಲ್ಲಿ ಅಪ್ಲೈ ಫಾರ್ ಐ ಪಿ ಒ ಅಂತ ಮಾತ್ರ ಬರುತ್ತೆ. ಸೊ ಈಗ ಪ್ರೀ ಅಪ್ಲೈ ಫಾರ್ ಐ ಪಿ ಒ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ನೋಡ್ಬೋದು ಇಲ್ಲಿ ಮೇಲೆ ನಂಬರ್ ಆಫ್ ಲಾಟ್ಸ್ ಎಷ್ಟು ಬೇಕು ಅನ್ನೋದನ್ನ ನೀವು ಅಲ್ಲಿ ಸೆಟ್ ಮಾಡ್ಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ನಾನು ಈಗ ಒಂದೇ ಲಾಟ್ ಅನ್ನ ಅಪ್ಲೈ ಮಾಡ್ತಾ ಇದ್ದೀನಿ. ಸೊ 1 ಅಂತ ಕ್ಲಿಕ್ ಮಾಡ್ತಾ ಇದ್ದೀನಿ. ಅದಾದ ನಂತರ ನೋಡ್ಬೋದು ಬಿಡ್ ಪ್ರೈಸ್ ಅಂತ ಇದೆ. ಸೊ ಇದು ವೆರಿ ಇಂಪಾರ್ಟೆಂಟ್, ನಾನು ಆಗ್ಲೇ ಹೇಳಿದೆ. ಈ ಬಿಡ್ ಪ್ರೈಸ್ ಎಷ್ಟಿದೆ ಅಂದ್ರೆ 66-70 ತನಕ ಇದೆ. ನೀವೇನಾದ್ರೂ 66 ನೀವು ಕ್ಲಿಕ್ ಮಾಡಿದ್ರೆ ನಿಮಗೆ ಬಿಡ್ ಕೂಡ ಆಗೋದಿಲ್ಲ, ಅಂದ್ರೆ ಕಡಿಮೆ ಚಾನ್ಸಸ್ ಇರುತ್ತೆ. ಒಂದ್ ವೇಳೆ ನಿಮಗೆ 70 ಅಂತ ಕ್ಲಿಕ್ ಮಾಡಿದ್ರೆ ಅಂದ್ರೆ ಲಾಸ್ಟ್ ಪ್ರೈಸ್ ಬಂದ್ಬಿಟ್ಟು 70 ಆಗಿರೋದ್ರಿಂದ 70 ಅಂತ ಸೆಲೆಕ್ಟ್ ಮಾಡಿದ್ರೆ ನಿಮಗೆ ನಿಮ್ಮ ಏನು ಐ ಪಿ ಒ ಅಲಾಟ್ ಆಗೋ ಸಾಧ್ಯತೆ ಬಹಳ ಇರುತ್ತೆ. ಸೊ ಈಗ 70 ಅಂತ ನಾನು ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಅದಾದ ನಂತರ ನೋಡ್ಬೋದು ಕೆಳಗಡೆ ಎಂಟರ್ ಯು ಪಿ ಐ ಐ ಡಿ ಅಂತ ಇದೆ. ಅಂದ್ರೆ ನೀವು ಯಾವ ಅಕೌಂಟ್ ಇಂದ ನಿಮ್ಮ ಡಿಮ್ಯಾಟ್ ಅಕೌಂಟ್ ಅನ್ನು ಓಪನ್ ಮಾಡಿರ್ತಾರೋ ಅದರ ಯು ಪಿ ಐ ಐ ಡಿ ನಂಬರ್ ಅನ್ನ ನೀವು ಇಲ್ಲಿ ನೀವು ಕ್ಲಿಕ್ ಟೈಪ್ ಮಾಡ್ಬೇಕಾಗತ್ತೆ. ನಿಮ್ಮ ಏನು ಫೋನ್ ಪೇ ಮುಖಾಂತರ ಆಗಿರ್ಬೋದು, ಗೂಗಲ್ ಪೇ ಮುಖಾಂತರ ಆಗಿರ್ಬೋದು, ಅಥವಾ ಯಾವ್ದಾದ್ರು ಭೀಮ್ ಇರ್ಬೋದು, ಎನಿ ಆಪ್ ಇಂದ ನೀವು ಯಾವ್ದಾದ್ರು ಯು ಪಿ ಐ ಐ ಡಿ ಇರುತ್ತೋ ನಿಮ್ಮ ಬ್ಯಾಂಕ್ ಅಕೌಂಟ್ ಯಾವ್ದು ಲಿಂಕ್ ಮಾಡಿರ್ತಾರೆ ಡಿಮ್ಯಾಟ್ ಅಕೌಂಟ್ಗೆ ಅದೇ ಬ್ಯಾಂಕಿನ ಯು ಪಿ ಐ ಐ ಡಿ ಅನ್ನ ನೀವು ಇಲ್ಲಿ ಎಂಟರ್ ಮಾಡ್ಕೊಳ್ಬೇಕಾಗತ್ತೆ. ಒಂದ್ ವೇಳೆ ಬೇರೆ ಬ್ಯಾಂಕಿನ ಯು ಪಿ ಐ ಐ ಡಿ ಅಪ್ಲೈ ಮಾಡ್ಕೊಂಡ್ರೆ ನಿಮಗೆ ಅಲರ್ಟ್ ಆಗೋ ಸಾಧ್ಯತೆ ಇರೋದೇ ಇಲ್ಲ. ಹಾಗಾಗಿ ಅದಾದ ನಂತರ ನೋಡ್ಬೋದು ಕೆಳಗಡೆ ಅಪ್ಲೈ ಫಾರ್ ಐ ಪಿ ಒ ಅಂತ ಬರ್ತಾ ಇದೆ. ಸೊ ಅಪ್ಲೈ ಫಾರ್ ಐ ಪಿ ಒ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ನೋಡ್ಬೋದು ಐ ಪಿ ಒ ಅಪ್ಲಿಕೇಶನ್ ರಿಸೀವ್ಡ್, ಯು ವಿಲ್ ರಿಸೀವ್ ದ ಪೇಮೆಂಟ್ ಮ್ಯಾಂಡೇಟ್ ಆನ್ 9th ಸೆಪ್ಟೆಂಬರ್ 2024 ಅಂತ ತೋರಿಸ್ತಾ ಇದೆ. ಅಂದ್ರೆ ನೀವೇನಾದ್ರೂ ಐ ಪಿ ಒ ಅಪ್ಲೈ ಮಾಡಿದ ನಂತರ 9th ಡೇಟ್ ಏನಿದೆ ಅದು ಓಪನ್ ಆಗೋ ಡೇಟ್, ಆ ಡೇಟ್ ಅಲ್ಲಿ ನಿಮಗೆ ಏನೋ ಫೋನ್ ಪೇ ಆಗಿರ್ಬೋದು ಅಥವಾ ನೀವು ಏನು ಯು ಪಿ ಐ ಡಿ ಕೊಟ್ಟಿರ್ತಾರೋ ಅದಕ್ಕೊಂದು ನೋಟಿಫಿಕೇಶನ್ಸ್ ಬರುತ್ತೆ. ಆ ನೋಟಿಫಿಕೇಶನ್ಸ್ ಬಂದ ನಂತರ ನೀವು ಅಲ್ಲಿ ಹೋಗಿ ನಿಮ್ಮ ಏನು ಅಮೌಂಟ್ ಇರುತ್ತೆ ಅದನ್ನ ನೀವು ಪೇ ಮಾಡ್ಬೇಕಾಗತ್ತೆ. ಪೇ ಮಾಡಿದ್ರು ಕೂಡ ನಿಮ್ಮ ಅಕೌಂಟ್ ಇಂದ ಏನೋ ಅದು ಅಮೌಂಟ್ ಕಟ್ ಆಗಲ್ಲ, ಅದು ನಿಮ್ಮ ಅಕೌಂಟ್ ಅಲ್ಲೇ ಇರುತ್ತೆ. ಒಂದ್ ವೇಳೆ ನಿಮ್ಗೆ ಏನಾದ್ರೂ ಐ ಪಿ ಒ ಅಲರ್ಟ್ ಆದ್ರೆ ಮಾತ್ರ ನಿಮ್ಮ ಪೇಮೆಂಟ್ ಕಟ್ ಆಗತ್ತೆ. ಒಂದ್ ವೇಳೆ ಕಟ್ ಆಗಿಲ್ಲ ಅಂದ್ರೆ ಅದು ನಿಮ್ ಅಂದ್ರೆ ಐ ಪಿ ಒ ಅಪ್ಲೈ ಆಗ್ಲಿಲ್ಲ ಅಂದ್ರೆ, ಸೊ ಅಪ್ರೂವ್ ಆಗ್ಲಿಲ್ಲ ಅಂದ್ರೆ ಅದು ಡೈರೆಕ್ಟ್ ಆಗಿ ನಿಮ್ಮ ಅಕೌಂಟ್ ಅಲ್ಲೇ ಹಾಗೆ ವಾಪಸ್ ಬರುತ್ತೆ. ನೀವು ಏನು ಐ ಪಿ ಒ ಅಪ್ಲೈ ಮಾಡಿರ್ತಾರೆ ಅಮೌಂಟ್ ಏನಿರುತ್ತೋ ಅದು ಲಾಕ್ ಆಗಿರುತ್ತೆ, ಯಾವ್ದೇ ರೀತಿ ಯೂಸ್ ಮಾಡಕ್ಕೆ ಬರಲ್ಲ. ಅದು ಏನಿದ್ರು ನಿಮ್ಮ ಬ್ಯಾಂಕ್ ಅಕೌಂಟ್ ಅಲ್ಲೇ ಇರುತ್ತೆ, ಆದ್ರೆ ಅದನ್ನ ನೀವು ಯೂಸ್ ಮಾಡಕ್ ಬರಲ್ಲ, ಅದು ಲಾಕ್ ಆಗಿರುತ್ತೆ. ಐ ಪಿ ಒ ಅಲರ್ಟ್ ಆದ್ರೆ ಅದು ಕಟ್ ಆಗುತ್ತೆ. ಒಂದ್ ವೇಳೆ ಆಗಿಲ್ಲ ಅಂತಾರೆ ನಿಮಗೆ ವಾಪಸ್ ಆಗಿ ರಿಫಂಡ್ ಆಗುತ್ತೆ. ಇಷ್ಟೇ, ಈ ಮತ್ತೇನು ಬೇರೆ ಪ್ರೊಸೆಸ್ ಇರಲ್ಲ. ಸಿಂಪಲ್ ಆಗಿ ಇಷ್ಟೇ ಒಂದು 2-3 ನಿಮಿಷದಲ್ಲಿ ನಿಮ್ಮ ಐ ಪಿ ಒನ ಅಪ್ಲೈ ಮಾಡ್ಕೊಳ್ಬಹುದು. ಸೊ ಈ ರೀತಿಯಾಗಿ ಅಪ್ಲೈ ಮಾಡೋದ್ರಿಂದ ನಿಮಗೆ ಈಸಿಯಾಗಿ ನಿಮ್ಮ ಐ ಪಿ ಒ ಅಲರ್ಟ್ ಆಗೋ ಸಾಧ್ಯತೆಯೂ ಕೂಡ ಬಹಳ ಇರುತ್ತೆ. ಸೊ ನೋಡಿದ್ರಲ್ಲ, ಈ ಮಾಹಿತಿ ನಿಮ್ಗೆ ಇಷ್ಟವಾಗಿದೆ ಅನ್ಕೊಳ್ತೀನಿ. ಇಷ್ಟು ಆಗಿದ್ರೆ ಒಂದು ಲೈಕ್ ಮಾಡಿ, ಹಾಗೆ ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ. ಸೊ ಸುಮಾರು ಜನ ನಮ್ಮ ವಿಡಿಯೋಗಳನ್ನ ನೋಡ್ತಾ ಇದ್ದಾರೆ, ಆದ್ರೆ ಯಾರು ಸಬ್ಸ್ಕ್ರೈಬ್ ಆಗ್ತಾ ಇಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆ ಈ ವಿಡಿಯೋಗೆ ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ. ಹಾಗೆ ಇದೇ ರೀತಿ ಇಂಟ್ರೆಸ್ಟಿಂಗ್ ಮತ್ತು ಯೂಸ್ಫುಲ್ ಮಾಹಿತಿಗಾಗಿ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್, ಟೇಕ್ ಕೇರ್.